ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕಾವ್ಯ ಸೋಮಲಿತಾ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಫ್ರೂಟಿಂಗ್ ರೂಮ್ಗೆ ಬ್ಯಾಗ್ಸ್ನೆಲ್ಲ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಅದು ಮತ್ತು ನಿನ್ನೆ ವೀಡಿಯೋದಲ್ಲಿ ಮದರ್ಸ್ಪಾನ್ನ ರೆಡಿ ಮಾಡ್ತಾ ಇದ್ದೆ, ಅರ್ಧಕ್ಕೆ ಸ್ಟಾಪ್ ಮಾಡಿದೆ ಆ ವೀಡಿಯೋ. ಮತ್ತು 23ನೇ ತಾರೀಕು ಜನ್ರೇಷನ್ ಒನ್ ಸ್ಪಾನ್ ಓನ್ಲಿ 3 ಪ್ಯಾಕೆಟ್ಸ್ ಮಾತ್ರ ರೆಡಿ ಮಾಡಿದ್ದೆ, ಚಾಕ್ ಪೀಸ್ ಪೌಡ್ರ್ ಇಲ್ಲ ಅಂತ. ಅದು ಎಲ್ಲ ಕಂಟಿನ್ಯೂಯೇಷನ್ ಈ ವೀಡಿಯೋದಲ್ಲಿರುತ್ತೆ. ಪೂರ್ತಿ ವೀಡಿಯೋದಲ್ಲಿ ಪೂರ್ತಿ ಇನ್ಫಾರ್ಮೇಷನ್ ಕೊಡಲ್ಲ, ತುಂಬ ಜನಕ್ಕೆ ಇದು ಕನ್ಫ್ಯೂಷನ್ ಇದೆ ಅನಿಸುತ್ತೆ. ನಾನು ಓನ್ಲಿ ಗ್ಲಿಮ್ಸಸ್ನ ಆ್ಯಡ್ ಮಾಡ್ತೀನಿ, ಟ್ರೈನಿಂಗ್ ಕೊಡ್ತೀನಿ. ಟ್ರೈನಿಂಗ್ ಬೇಕಿರೋರು ಕಾಂಟ್ಯಾಕ್ಟ್ ಮಾಡಿ, ನನ್ನ ಹತ್ರನೇ ಟ್ರೈನಿಂಗ್ ತೊಗೋಬೇಕು ಅಂತ ಏನಿಲ್ಲ, ಯಾರ ಹತ್ರ ಆದರೂ ಟ್ರೈನಿಂಗ್ ತೊಗೊಬೋದು. ನೀವು ನನ್ನ ಹತ್ರ ಟ್ರೈನಿಂಗ್ ತೊಗೋಬೇಕು ಅಂತಿರೋರು ಕೆಳಗಡೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿನ್ನೆ ಒಬ್ಬರು ಕೇಳಿದರು ನೀವು ಯಾಕೆ ಪೂರ್ತಿ ಇನ್ಫಾರ್ಮೇಷನ್ ಕೊಡಲ್ಲ ಅಂತ, ಅವ್ರಿಗೆ ಈ ನನ್ನ ಆನ್ಸರ್ ಅಂತ ಹೇಳ್ತಾ ಇಲ್ಲಿ ಬಂದು ನಾನು ಫ್ರೂಟಿಂಗ್ ರೂಮ್ಗೆ ಬ್ಯಾಗ್ ಶಿಫ್ಟ್ ಮಾಡ್ಕೊತಾ ಇದ್ದೀನಲ್ಲ. ಇದು ಡಿಸೆಂಬರ್ 9ನೇ ತಾರೀಕೆ ಈ ಬ್ಯಾಗ್ ರೆಡಿ ಆಗುತ್ತೆ ಫ್ರೂಟಿಂಗ್ ರೂಮ್ಗೆ ಶಿಫ್ಟ್ ಮಾಡೋದಕ್ಕೆ. ಆದರೆ ನನಗೆ 21 ಡಿಸೆಂಬರಿಂದ ನಾನು ಅವೈಲೇಬಲ್ ಇರಲ್ಲ, 3rd January-ವರೆಗೂ ಪರ್ಸ್ನಲ್ ಟೈಮ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ 15-20 ಡೇಸ್ವರೆಗೂ ನಾನು ಕಾಲ್ಸ್ ಬೀಜಕ್ಕಾಗಲಿ ಇಲ್ಲ ಮಶ್ರೂಮ್ ಮಾರ್ಕೆಟಿಂಗ್ ಕಾಲ್ ಯಾವುದೇ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ಕಾಲ್ಸ್ನ ಅಟೆಂಡ್ ಮಾಡಲ್ಲ. ಇವಾಗಿಂದ 21ನೇ ತಾರೀಕುವರೆಗೂ ಎಷ್ಟು ವೀಡಿಯೋ ಮಾಡಿದ್ರೆ ಅಷ್ಟು ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಯಾಕೆಂದರೆ ಹೊಸಬ್ರು ನೋಡ್ತಾ ಇರ್ತಾರಲ್ಲ, ಅವ್ರಿಗೆಲ್ಲ ಅಪ್ಡೇಟ್ ಹೋಗಲಿ ಅಂತ. ಮತ್ತು ಕಮೆಂಟಲ್ಲಿ ಹಾಕ್ಬಿಡ್ತಾರೆ ಯಾಕೆ ನೀವು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ. ಅದಕ್ಕೋಸ್ಕರ ನಾನು ನಾಟ್ ರೀಚಬಲ್ಲೂ ಇರ್ಬೋದು ಕಾಲ್ಸ್ ಫೋನು ಆ ಟೈಮಲ್ಲಿ, ಯಾಕೆಂದರೆ ಸಿಗ್ನಲ್ ಸಿಗ್ದಿರ ಇರ್ಬೋದು. ಇಲ್ಲಿ ನೋಡಿ, ನನಗೆ ಮೊದಲೇ ಪ್ಲ್ಯಾನ್ ಇದ್ದಿದ್ದರಿಂದ 21ನೇ ತಾರೀಕಿಂದ ನಾನು ಅವೈಲೇಬಲ್ ಇರಲ್ಲ ಅಂತ. ನಾನು ಮಶ್ರೂಮ್ ಬ್ಯಾಗ್ಸ್ನ ತುಂಬ ಕಮ್ಮಿ ಇಟ್ಕೊಂಡಿದ್ದೆ. ಎಷ್ಟು ಬ್ಯಾಗ್ಸ್ ಇದೆಯೋ ಅಷ್ಟು ಬ್ಯಾಗ್ಸ್ನ ನಾನಿಲ್ಲಿ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಮ್ಯಾಕ್ಸಿಮಮ್ 10ನೇ ತಾರೀಕು ಡಿಸೆಂಬರ್ವರೆಗೂ ಯಾವುದಿದ್ರೂ ಮೊದಲೇ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ನನಗೆ 21ರಷ್ಟರಲ್ಲಿ ನನಗೆ ಇಲ್ಲಿ ಫ್ರೂಟಿಂಗ್ ಸ್ಟಾಪ್ ಆಗಬೇಕು. ನಾನು ಬಿಟ್ಟರೆ ಇದನ್ನು ನಂತರ ಕೇರ್ ಮಾಡೋರಿಲ್ಲ ಅಂತ ನನ್ನ ಫೀಲಿಂಗ್ ಈ ಮಶ್ರೂಮ್ ಫಾರ್ಮ್ನ. ಇಲ್ಲಿ ಬಂದು ಮದರ್ಸ್ಪಾನ್ ರೆಡಿ ಆಗ್ತಾ ಇದೆಯಲ್ಲ, ಈ ಮದರ್ಸ್ಪಾನು ನಿನ್ನೆ ಅರ್ಧ ರೆಡಿ ಮಾಡಿದ್ನಲ್ಲ, ಇಲ್ಲಿ ಬಂದು ಟಿಶ್ಯೂ ಕಲ್ಚರ್ನ ಇದರಲ್ಲಿ ಹಾಕಿದ್ದೀನಿ ಅಷ್ಟೇ. ಒಂದೊಂದು ಇದನ್ನು ನಂದು ಸ್ಟ್ಯಾಂಡ್ ಹಾಳಾಗಿದೆ, ನನ್ನ ಮಗ ಒಡೆದಾಕ್ಬಿಟ್ಟಿದ್ದಾನೆ, ದೊಡ್ಡದು ಪುಟಾಣಿದಿದೆ. ಆ ಪುಟಾಣಿ ಇದರಲ್ಲಿ ಇಟ್ಟರೂ ಅದು ರೆಕಾರ್ಡ್ ಸರಿಯಾಗಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಈ ಥರ ಫೋನ್ ಕೈಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಇದು ಬಂದು ಬಾಟ್ಲಲ್ಲಿ ಮದರ್ಸ್ಪಾನ್ ಒಂದೇ ಒಂದು ಬಾಟಲ್ ರೆಡಿ ಮಾಡ್ಕೊಂಡಿದ್ನಲ್ಲ, ಅದರಲ್ಲಿರೋದನ್ನು ಜನ್ರೇಷನ್ 1 ರೆಡಿ ಮಾಡಿದ್ದೀನಿ 5 ಪ್ಯಾಕೆಟ್ಟು. ಇಲ್ಲಿ ಬಂದು ನನ್ನ ಕೆಲಸ ಎಲ್ಲ ಮುಗೀತು, ಆಫ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಬಂದು 23rd November ಒಂದು 3 ಪ್ಯಾಕೆಟಷ್ಟು ಜನ್ರೇಷನ್ 1 ರೆಡಿ ಮಾಡ್ಕೊಂಡಿದ್ದೆ. ಚಾಕ್ ಪೀಸ್ ಪೌಡ್ರು ಕಮ್ಮಿ ಇದೆ ಅಂತ ಹೇಳಿ ಆ ಜನ್ರೇಷನ್ 1 ಯಾವ ರೀತಿ ಆಗಿದೆ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮೈಸಿಲಿಯನ್ ತುಂಬ ಚೆನ್ನಾಗಾಗಿದೆ. ಕ್ವಾಲಿಟಿ ಮಶ್ರೂಮ್ ಯಾವ ರೀತಿ ಬರುತ್ತೆ ಅಂತ ನಾನು ಇದನ್ನು ಬೆಡ್ಡಿಂಗ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಇದಿನ್ನೂ ರೆಡಿಯಾಗೋಕ್ಕೆ ಟೈಮ್ ಇಡಿಸುತ್ತೆ, ನಾನು ಇವಾಗಲೇ ಅರ್ಜೆಂಟಾಗಿ ಮಾಡಬಾರ್ದು. ಇನ್ನೂ ಒಂದು ಡಿಸೆಂಬರ್ 5th-ವರೆಗೂ ನಾನು ಇದನ್ನು ವೆಯ್ಟ್ ಮಾಡ್ತೀನಿ. ಇನ್ನೂ ಮೈಸಿಲಿಯಂ ತುಂಬ ಚೆನ್ನಾಗಿ ಗ್ರೋತ್ ಆಗಲಿ, ಇನ್ನೂ 7 ಡೇಸ್ ಆಗಿದೆ, ಇದು ರೆಡಿ ಮಾಡಿ 7 ಡೇಸ್ ಆಗಿದೆ. ಸೊ ಇನ್ನೂ ಟೈಮ್ ಕೊಡೋಣ ಇದಕ್ಕೆ, ಇನ್ನೂ ಸ್ವಲ್ಪ ಬೆಳೀಲಿ. ಇದೇ ಇವತ್ತಿನ ವೀಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.